ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭಾಶಯಗಳು. ಈ ಶುಭಾಶಯಗಳನ್ನು ತಿಳಿಸುವುದರ ಮೂಲಕವಾಗಿ ಇಂದು ಅಧ್ಯಾಯ ಎರಡನ್ನು ನಾವು ಪ್ರಾರಂಭಿಸೋಣ. ಅಧ್ಯಾಯ ಎರಡರಲ್ಲಿ ಬಹುಮುಖ್ಯವಾಗಿ ಮಾನವನ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಆದ್ದರಿಂದಲೇ ಇದನ್ನು ನಾವು ಮಾನವನ ವಿಕಸನದ ಕಥೆ ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ಒಂದು ವಿಜ್ಞಾನದ ಅಂಶಗಳನ್ನು ಒಳಗೊಂಡಂತಹ ವಿಷಯವಾಗಿದ್ದರೂ ಕೂಡ ಐತಿಹಾಸಿಕ ಜ್ಞಾನವನ್ನು ವಿದ್ಯಾರ್ಥಿಗಳು ಒಳಗೊಳ್ಳಲಿ ಎಂಬ ಹಿತದೃಷ್ಟಿಯಿಂದ ಈ ಒಂದು ಕಥೆಯನ್ನು, ಮಾನವನ ವಿಕಸನದ ಕಥೆಯನ್ನು ಇತಿಹಾಸದ ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ಒಂದು ಹಿತದೃಷ್ಟಿಯಿಂದ ಈ ಒಂದು ಅಧ್ಯಾಯವನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ವಿಶ್ವದಲ್ಲಿ ಅನೇಕ ಆಕಾಶ ಗಂಗೆಗಳು ಬರ್ತವೆ. ಈ ಅನೇಕ ಆಕಾಶ ಗಂಗೆಗಳಲ್ಲಿ ಸೂರ್ಯ ಹಾಗೂ ಸೂರ್ಯನ ಇನ್ನಿತರ ಗ್ರಹಗಳು ಇರುವಂತಹ ಒಂದು ಸೌರಮಂಡಲವೂ ಕೂಡ ಆಗಿದೆ ಅಂತ ನಾವು ಹೇಳ್ತೀವಿ. ಈ ಒಂದು ಸೌರಮಂಡಲವನ್ನು ಅಥವಾ ಈ ಒಂದು ಆಕಾಶ ಗಂಗೆಯನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಆಲೋಹಾರಿ ಗ್ಯಾಲಕ್ಸಿ ಅಂತೇಳಿ ಕರಿತೀವಿ, ಅಥವಾ ಮಿಲ್ಕಿ ವೇ ಎಂದು ಕರಿತಾ ಬರ್ತೀವಿ. ಹಾಗಾದ್ರೆ ಇಂತಹ ಒಂದು ಗ್ಯಾಲಕ್ಸಿಯಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಸೂರ್ಯ ಕೇಂದ್ರ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಸೂರ್ಯನ ಸುತ್ತಲೂ ಎಂಟು ಗ್ರಹಗಳು ತಿರುಗುತ್ತಿವೆ ಅಂತೇಳಿ ಹೇಳ್ತಾಳೆ. ಹಾಗಾದ್ರೆ ಆ ಎಂಟು ಗ್ರಹಗಳಲ್ಲಿ ಬಹುಮುಖ್ಯವಾಗಿ ಬರುವಂತಹ ಗ್ರಹಗಳು ಯಾವ್ಯಾವಪ್ಪ ಅಂದ್ರೆ ನಾವು ನೋಡ್ತೀವಿ, ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ, ಹಾಗೆ ಭೂಮಿ ಬರುತ್ತೆ, ಗುರು, ಶನಿ, ಯುರನೇಸ್, ನೆಪ್ಚೂನ್ ಅಂತೇಳಿ ನಾವು ಕರೀತೀವಿ. ಹಾಗೆ ಇನ್ನೊಂದು ಬರುತ್ತೆ, ನಾವು ಓದುವಾಗ ಅದನ್ನು ನಾವು ಅಧ್ಯಯನ ಮಾಡ್ತಾ ಇಂದು ಅದನ್ನು ನಾವು ಬಿಟ್ಟಿದ್ದೀವಿ, ಅದನ್ನು ಪ್ಲೂಟೋ ಅಂತೇಳಿ ನಾವು ಕರೀತೀವಿ. ಈ ಒಂದು ಸೂರ್ಯ ಮತ್ತು ಈ ಒಂದು ಎಂಟು ಗ್ರಹಗಳನ್ನು ಒಳಗೊಂಡಂತಹ ಒಂದು ಸೌರ ಮಂಡಲವೇ ಮಿಲ್ಕಿ ವೇ ಗ್ಯಾಲಾಕ್ಸಿಯಾಗಿದೆ ಅಂತೇಳಿ ನಾವು ಕರೀತೀವಿ. ಇಂತಹ ಅಸಂಖ್ಯಾತ ಗ್ಯಾಲಾಕ್ಸಿಗಳು ಈ ವಿಶ್ವದಲ್ಲಿ, ಈ ಒಂದು ಸೌರಮಂಡಲದಲ್ಲಿ ಅಸಂಖ್ಯಾತವಾಗಿ ಕಂಡರು. ಇಂತಹ ಇಂತಹ ಒಂದು ಸೌರಮಂಡಲದಲ್ಲಿ ವಿಶೇಷವಾದಂತಹ ಒಂದು ಗ್ರಹವಾಗಿ ಗುರುತಿಸಿಕೊಂಡಿರುವುದೇ ಭೂಮಿ ಅಂತ ಹೇಳ್ತೀವಿ. ಯಾಕೆ ವಿಶೇಷವಾದಂತಹ ಗ್ರಹ ಅಂತೇಳಿ ನಾವು ಕರಿತೀವಪ್ಪ ಅಂದ್ರೆ ಇಲ್ಲಿ ಜೀವಿಗಳ ಉಗಮಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಒಂದು ವಾತಾವರಣ, ಹವಾಗುಣವನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹವನ್ನಾಗಿ ಈ ಒಂದು ಭೂಮಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ದೃಷ್ಟಿಯಿಂದ ಇದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತಹ ಒಂದು ಗ್ರಹ ಕೂಡ ಆಗಿದೆ ಅಂತ ನಾವು ಹೇಳ್ತಾರೆ. ಹಾಗಾದ್ರೆ ಈ ಒಂದು ಗ್ರಹ ಈ ಒಂದು ಸೌರಮಂಡಲದಲ್ಲಿ ಅಂದ್ರೆ ಮಿಲ್ಕಿ ವೇ ಎಂಬ ಗ್ಯಾಲಕ್ಸಿಯಲ್ಲಿ ಎಷ್ಟನೇ ದೊಡ್ಡ ಗ್ರಹ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಭೂಮಿಯು ಐದನೇ ದೊಡ್ಡ ಗ್ರಹವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಮೊದಲನೇ ಸ್ಥಾನವನ್ನು ಯಾವುದು ಪಡ್ಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಗುರುಗ್ರಹ ಅಂತ ಹೇಳ್ತೀವಿ. ಈ ಗುರುಗ್ರಹ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಗಾತ್ರದಲ್ಲಿ ಅಂತ ಹೇಳ್ತಾ ಬರ. ಹಾಗಾದ್ರೆ ಐದನೇ ಸ್ಥಾನವನ್ನು ಪಡೆದುಕೊಂಡಂತಹ ಭೂಮಿ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಸೂರ್ಯ ಇಲ್ಲಿ ಪ್ರಮುಖವಾಗಿ ಬರ್ತಾನೆ, ಮತ್ತು ಚಂದ್ರನು ಕೂಡ ಇಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ಉಪಗ್ರಹ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಭೂಮಿ
ಅಗಲಿನಲ್ಲಿ ಸೂರ್ಯನಿಂದ ಬೆಳಕನ್ನು ಪಡ್ಕೊಂಡ್ರೆ, ಇರುಳಿನಲ್ಲಿ ಚಂದ್ರನಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದ್ದಾನೆ ಅಂತೇಳಿ ನಮಗೆ ತಲೆಯ. ಹಾಗಾದ್ರೆ ಈ ಅಂಶ ಅಂದ್ರೆ ಈ ಸೂರ್ಯ ಚಂದ್ರನಿಗಿಂತಲೂ ಭೂಮಿ ಎಷ್ಟು ಪಟ್ಟು ಚಿಕ್ಕದು ಮತ್ತು ಎಷ್ಟು ಪಟ್ಟು ದೊಡ್ಡದು ಎಂಬುದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಅಂತೇಳಿ ನಮಗೆ ತಲೆಯ. ಅದರಲ್ಲೂ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಸೂರ್ಯ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ಸೂರ್ಯನ ವ್ಯಾಸವನ್ನು ನಾವು ತೆಗೆದುಕೊಂಡ್ರೆ ಈ ವ್ಯಾಸದಲ್ಲಿ ಏನಾಗಿದೆ, ಭೂಮಿ 107 ಪಟ್ಟು ಚಿಕ್ಕದಾದಂತಹ ಒಂದು ಗ್ರಹ ಅಂತೇಳಿ ನಾವು ಕರೀತೀವಿ. ಅಂದ್ರೆ 107 ಪಟ್ಟು ಚಿಕ್ಕದ ಅಂದ್ರೆ ಚಿಕ್ಕದಾದಂತಹ ಒಂದು ಗ್ರಹವಾಗಿ ಇದೆ ಈ ಒಂದು ಸೌರಮಂಡಲದಲ್ಲಿ ಅಂತೇಳಿ ನಾವು. ಹಾಗಾದ್ರೆ ಭೂಮಿಯ ಉಪಗ್ರಹವಾದಂತಹ ಚಂದ್ರನನ್ನು ನಾವು ನೋಡಿದ್ರೆ ಚಂದ್ರನಿಗಿಂತಲೂ ಸಹ ಭೂಮಿ ಏನಾಗಿದೆ ಅಂದ್ರೆ ತನ್ನ ವ್ಯಾಸದಲ್ಲಿ 4 ಪಟ್ಟು ದೊಡ್ಡದಾದಂತಹ ಗಾತ್ರವನ್ನು ಒಳಗೊಂಡಂತಹ ಒಂದು ಗ್ರಹವೂ ಕೂಡ ಆಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ವ್ಯಾಸವನ್ನು ಒಳಗೊಂಡಂತಹ ಈ ಭೂಮಿಯ ಭೌಗೋಳಿಕ ಕ್ಷೇತ್ರ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಭೂಮಿಯ ಮೇಲ್ಭಾಗ ನಾವು ನೋಡ್ತೀವಿ, ನಾವು ಹೇಳ್ತೀವಿ ಭೂಮಿ ಇಲ್ಲಿ ಸಹಜವಾಗಿಯೇ ಗೋಳಾಕಾರವನ್ನು ಒಳಗೊಂಡಿದೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ಭೂಮಿಯು 3 ಕಡೆ ನೀರಿನಿಂದ ಕೂಡಿದ್ದು, 1 ಕಡೆ ಭೂಭಾಗವನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯ. ಆ ಒಂದು ಆಧಾರದ ಮೇಲೆ ನಾವು ನೋಡೋದಾದ್ರೆ ಒಟ್ಟಾರೆ ಈ ಭೂ ನೀರನ್ನು ಸೈಡಿಗೆ ಬಿಟ್ಟು ಬಿಡೋಣ ಸ್ವಲ್ಪ ಆ ನೀರ ಅಂದ್ರೆ ನೀರನ್ನು ಬಿಟ್ಟು ನಾವು ನೋಡೋದಾದ್ರೆ ಭೂಮಿಯ ಭೌಗೋಳಿಕ ಕ್ಷೇತ್ರ ಎಷ್ಟು ವ್ಯಾಪ್ತಿಯನ್ನು ಎಷ್ಟು ವಿಸ್ತೀರ್ಣವನ್ನು ಒಳಗೊಂಡಿದೆ ಅಂದ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅಷ್ಟೊಂದು ಭೌಗೋಳಿಕ ಕ್ಷೇತ್ರದ ವ್ಯಾಪ್ತಿಯನ್ನು ಭೂಮಿ ಒಳಗೊಂಡಿದೆ ಅಂತೇಳಿ ನಮಗೆ ತಲೆ. ಹಾಗಾದ್ರೆ ಇಷ್ಟೊಂದು ವಿಸ್ತೀರ್ಣವನ್ನು ಒಳಗೊಂಡಂತಹ ಈ ಒಂದು ಭೂಮಿಯ ಮೇಲೆ ನಾವು ನೋಡೋದಾದ್ರೆ ಏನಾಗಿದೆ ಅಪ್ಪ ಅಂದ್ರೆ ಇಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ಅಂತೇಳಿ ಕರೀತೀವಿ. ಈ ದಶಲಕ್ಷ ಚದರ ಕಿಲೋಮೀಟರ್ ನಷ್ಟು ಅಂದ್ರೆ ಶೇಕಡ 70.78 ಶೇಕಡವಾರು ಅಂತ ಹೇಳಿ. ಅಂದ್ರೆ ಎಷ್ಟು 70.78 ಶೇಕಡವನ್ನು ನಾವು ನೋಡಲಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಅಂತೇಳಿ ನಾವು ಕರೀತೀವಿ, ಅದಕ್ಕಿಂತ ಸ್ವಲ್ಪ ಕಡಿಮೆನೆ. ಈ ಒಂದು ಭೂಭಾಗ ಭೂಮಿ ಯಾವುದರಿಂದ ಆವೃತವಾಗಿದೆ ಅಪ್ಪ ಅಂದ್ರೆ ಜಲದಿಂದ ಆವೃತವಾಗಿದೆ ಅಥವಾ ನೀರು ಅಂತೇಳಿ ನಾವು ಜಲ ಅಥವಾ ನೀರಿನಿಂದ ಆವೃತವಾದಂತಹ ಭೂಭಾಗವನ್ನು ಇದು ಒಳಗೊಂಡಿದೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಉಳಿದಂತಹ ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ 149 ಅಂತೇಳಿ ನಾವು ಕರಿತೀವಿ. 149 ದಶಲಕ್ಷ ಚದರ ಕಿಲೋಮೀಟರ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಏನೇ ಆಗತ್ತಪ್ಪ ಅಂದ್ರೆ 149 ದಶಲಕ್ಷ ಚದರ ಕಿಲೋಮೀಟರ್ ಅಂತೇಳಿ ನಾವು ಕರಿತೀವಿ. ಇಷ್ಟು ಭೌಗೋಳಿಕ ಕ್ಷೇತ್ರವನ್ನು ನಾವು ನೋಡೋದಾದ್ರೆ ಅಂದ್ರೆ ಶೇಕಡವಾರಿನಲ್ಲಿ ನಾವು ಹೇಳೋದಾದ್ರೆ 29.22 ಅಂತೇಳಿ ಕರಿತೀವಿ. ಅಂದ್ರೆ 29.22 ಶೇಕಡವಾರು ನಮಗೆ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಇದು ಏನಾಗಿದೆ ಅಪ್ಪ ಅಂದ್ರೆ ಭೂಭಾಗದಿಂದ ಕೂಡುವುದರ ಮೂಲಕವಾಗಿ ಜೀವಿಗಳ ಉಗಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಪ್ರದೇಶ ಅಂತೇಳಿ ನಾವು ಕರೀತೀವಿ. ಈ ಒಂದು ಅಂಶವನ್ನು ಆಧಾರವಾಗಿಟ್ಕೊಂಡು ನಾವು ನೋಡೋದಾದ್ರೆ ಭೂ ಭೌಗೋಳಿಕ ಕ್ಷೇತ್ರವು ಏನಾಗಿದೆ ಅಪ್ಪ ಅಂದ್ರೆ ಸಹಜವಾಗಿಯೇ ಭೂ ಮತ್ತು
ಜಲರಾಶಿಗಳ ನಡುವೆ ಅಸಮಾನತೆಯ ಅಸಮಾನತೆಯಿಂದ ಕೂಡಿದಂತಹ ಅಂಚಿಕೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತ ಹೇಳಿ ತಳೆಯುತ್ತೆ. ಅಂದ್ರೆ 1:2.43 ರಷ್ಟು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಅಸಮಾನತೆಯಿಂದ ಕೂಡಿದಂತಹ ಒಂದು ವ್ಯವಸ್ಥೆಯನ್ನು ಭೂಮಿ ಒಳಗೊಂಡಿದೆ ಅಂತ ಹೇಳಿ ತಳೆಯುತ್ತೆ. ಇದು ಮುಖ್ಯವಾಗಿ ಈ ಒಂದು ಭೂಮಿಯ ಹಿನ್ನೆಲೆಯನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ ಮಾನವನ ವಿಕಸನದ ಕಥೆಯಲ್ಲಿ ಅಂತ ಹೇಳಿ ತಳೆಯುತ್ತೆ. ಯಾಕೆಂದ್ರೆ ಮಾನವ ಹುಟ್ಟಿದ್ದು ಭೂಮಿಯ ಮೇಲೆ ಹೊರತು ಬೇರೆ ಯಾವುದೇ ಗ್ರಹಗಳಲ್ಲಿ ಮಾನವ ಕಾಣಿಸಿಕೊಂಡಿಲ್ಲ. ಹಾಗಾಗಿ ಈ ಒಂದು ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಅಂತ ಹೇಳಿ ತಳೆಯುತ್ತೆ. ಹಾಗಾದ್ರೆ ಇದಾದ ತರುವಾಯದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಮಾನವ ಅಂತ ಹೇಳ್ತೀವಿ. ಹಾಗಾದ್ರೆ ಮಾನವನ ವಿಕಸನದ ಕಥೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂತದ್ದು ಏನಪ್ಪ ಅಂದ್ರೆ ಇಲ್ಲಿ ಮಾನವ ಎಂಬ ಶಬ್ದ ಹೇಗೆ ಉತ್ಪತ್ತಿ ಆಯಿತು ಎಂಬುದನ್ನು ನಾವೇನ್ ತಿಳ್ಕೋಬೇಕಾಗ. ಹಾಗಾದ್ರೆ ಈ ಮಾನವ ಎಂಬ ಶಬ್ದ ಮೂಲತಃವಾಗಿ ಯಾವ ಒಂದು ಭಾಷೆಯಿಂದ ಉತ್ಪತ್ತಿಯಾಗಿದೆ ಅಪ್ಪ ಅಂದ್ರೆ ಲ್ಯಾಟಿನ್ ಭಾಷೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಈ ಲ್ಯಾಟಿನ್ ಭಾಷೆಯಿಂದ ಈ ಒಂದು ಮಾನವ ಎಂಬ ಒಂದು ಶಬ್ದ ಬೆಳೆದುಕೊಂಡು ಬಂದಿದೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಮಾನವ ಎಂಬ ಶಬ್ದ ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರೆಸ್ಕೊಳ್ತಾ ಇತ್ತು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕು. ಲ್ಯಾಟಿನ್ ಭಾಷೆಯ ಬಹುಮುಖ್ಯವಾಗಿ ಬರುವಂತಹ ಹ್ಯೂಮನಸ್ ಎಂಬ ಪದ ಅಂತೇಳಿ ನಾವು ಕರೆಯುತ್ತೇವೆ. ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಬರುವಂತಹ ಒಂದು ಪದವಾದಂತಹ ಯಾವುದೋ ಹ್ಯೂಮನಸ್ ಎಂಬ ಪದದಿಂದ ಈ ಒಂದು ಮಾನವ ಎಂಬ ಪದವು ಬಂದಿದೆ ಅಥವಾ ಉತ್ಪತ್ತಿಯಾಗಿದೆ ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗಾದ್ರೆ ಇಂತಹ ಒಂದು ಹ್ಯೂಮನಸ್ ಎಂಬ ಪದವು ಲ್ಯಾಟಿನ್ ಭಾಷೆಯಲ್ಲಿ ಯಾವ ಒಂದು ಪದದ ಗುಣವಾಚಕವಾಗಿದೆ ಎಂಬುದನ್ನು ನಾವು ತಿಳಿಬೇಕಾಗುತ್ತೆ. ಅಂದ್ರೆ ಹ್ಯೂಮನಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವ ಪದದ ಗುಣವಾಚಕವನ್ನಾಗಿ ಇಲ್ಲಿ ಬಳಸಲಾಗುತ್ತಿತ್ತು ಎಂಬುದನ್ನು ನಾವು ತಿಳಿಬೇಕಾಗುತ್ತೆ. ಈ ಹ್ಯೂಮನಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಹೋಮೋ ಎಂಬ ಪದದ ಗುಣವಾಚಕ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಹೋಮೋ ಎಂಬ ಪದದ ಗುಣವಾಚಕವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಹ್ಯೂಮನಸ್ ಎಂಬ ಪದವನ್ನು ಕರೆಯಲಾಗುತ್ತಿತ್ತು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಹೋಮೋದ ಗುಣವಾಚಕ ಏನಪ್ಪ ಅಂದ್ರೆ ಅದರ ಗುಣ ಏನಪ್ಪ ಅಂದ್ರೆ ಏನನ್ನಾದ್ರು ತಿಳಿಸುತ್ತಪ್ಪ ಅಂದ್ರೆ ಹೋಮೋ ಮೀನ್ಸ್ ಮಾನವಾದ ಗುಣಗಳು ಅಂತ ಹೇಳಿ ನಾವು ಕರಿತೀವಿ. ಈ ಮಾನವನ ಗುಣಗಳನ್ನು ತಿಳಿಸುವಂತಹ ಒಂದು ಗುಣವಾಚಕವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಹೋಮೋ ಎಂಬ ಪದವನ್ನು ಬಳಸ್ತಾರೆ. ಅದನ್ನೇ ನಾವು ಇಲ್ಲಿ ಹ್ಯೂಮನಸ್ ಅಂತೇಳಿ ಕರಿತೀವಿ. ಇದನ್ನೇ ನಾವು ಇಂದು ಮಾನವ ಅಂತೇಳಿ ನಾವು ಕರಿತಾ ಬರ್ತಿದ್ದೀವಿ. ಈ ರೀತಿಯಾಗಿ ನಾವು ನೋಡೋದಾದ್ರೆ ಹೋಮೋ ಎಂದರೆ ಏನಪ್ಪ ಅಂದ್ರೆ ಇಲ್ಲಿ ಮಾನವ ಅಥವಾ ಮನುಷ್ಯ ಎಂಬ ಅರ್ಥವನ್ನು ಮಾನವ ಅಥವಾ ಮನುಷ್ಯ ಎಂಬ ಅರ್ಥವನ್ನು ಇದು ಒಳಗೊಂಡಿದೆ ಅಂತೇಳಿ ನಮ್ಮ ಹೇಳ್ತಾಳೆ. ಈ ರೀತಿಯಾಗಿ ಈ ಒಂದು ಮಾನವ ಎಂಬ ಶಬ್ದ ಬೆಳೆದುಕೊಂಡು ಬರುವುದರ ಮೂಲಕವಾಗಿ ಏನಾಗಿದೆ ಅಪ್ಪ ಅಂದ್ರೆ ಇಂತಹ ಮಾನವ ವಿಕಸನ ಹೇಗಾಯಿತು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಅಂದ್ರೆ ಭೂಮಿಯ ಮೇಲೆ ಕಾಣಿಸುವಂತಹ ವಿಶೇಷ ಜೀವಿಯಾದಂತಹ ಮಾನವನ ವಿಕಸನವು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ದೀರ್ಘವಾದಂಥದ್ದು ಅಂತ ಹೇಳಿ ಅಂದ್ರೆ ಏನು ಅಂದ್ರೆ ಬಹುಬೇಗನೆ ಆಗದೆ ದೀರ್ಘ ಸಮಯವನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಈ ಮಾನವನ ವಿಕಸನವು ನಡೆದುಕೊಂಡು ಬಂದಿದೆ ಅಂತ ಹೇಳಿ ಅಷ್ಟೇ ಅಲ್ಲದೆ ನಿಧಾನ ಅಂದ್ರೆ ಅವಸರದಲ್ಲಿ ಆಗದೆ ನಿಧಾನವಾಗಿ
ಆಗಿಕೊಂಡು ಬಂದಂತಹ ಒಂದು ವಿಕಸನ ಅಂತ ಹೇಳಿ ಕರಿತೀವಿ. ಹಾಗೆ ದೀರ್ಘ, ನಿಧಾನ ಮತ್ತು ಅನುಕ್ರಮ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಅನುಕ್ರಮ ವಿಧಾನಗಳು ಲಿ ಅಂತ ಹೇಳ್ತೀವಿ. ಅಂದ್ರೆ ಹೇಗ್ ಬೇಕಾದಾಗದೆ ವಿಕಸನ ದೀರ್ಘವಾಗಿ ನಿಧಾನವಾಗಿ ಒಂದು ಕ್ರಮ ಒತ್ತಾಗಿ ಒಂದು ಕ್ರಮಬದ್ಧವಾಗಿ ಇದು ಮಾನವನ ವಿಕಸನವನ್ನು ಒಳಗೊಂಡಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇಂತಹ ವಿಕಸನವು ಏನಾಗಿದೆ ಅಪ್ಪ ಅಂದ್ರೆ ಹಲವಾರು ಮಿಲಿಯನ್ ವರ್ಷಗಳನ್ನು ತೆಗೆದುಕೊಂಡು ಆದಂತಹ ಒಂದು ವಿಕಸನದ ಕಥೆಯಾಗಿದೆ ಮಾನವನದ್ದು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನು, ಹಲವಾರು ಮಿಲಿಯನ್ ವರ್ಷಗಳನ್ನು ತೆಗೆದುಕೊಂಡು ಈ ಒಂದು ವಿಕಸನ ಹಂತ ಹಂತವಾಗಿ ನಿಧಾನವಾಗಿ ಒಂದು ಕ್ರಮಬದ್ಧವಾಗಿ ನಡೆದುಕೊಂಡು ಬಂದಂತಹ ವಿಕಸನವಾಗಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದರಿಂದಾಗಿ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಭೂಮಿಯ ವಿಕಸನ ಇರ್ಬೋದು ಮತ್ತು ಜೀವಿಗಳ ವಿಕಸನಗಳು ನಿರಂತರವಾಗಿ ನಡೆದುಕೊಂಡು ಬಂದಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ನಿರಂತರ ಎಲ್ಲಿಯೂ ನಿಲ್ಲದೆ ಹಂತ ಹಂತವಾಗಿ ನಿಧಾನವಾಗಿ ದೀರ್ಘ ಸಮಯದವರೆಗೂ ಇದು ಆಗುತ್ತಲೇ ಬಂದಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಮಾನವನ ವಿಕಸನವನ್ನು ತಿಳಿಯುವುದಕ್ಕಿಂತಲೂ ಪೂರ್ವದಲ್ಲಿ ಬಹುಮುಖ್ಯವಾಗಿ ಬರುವಂತಹ ಒಂದು ವಿಷಯವನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು. ಯಾವ ವಿಷಯ ಅಂದ್ರೆ ಮಾನವ ಗೋಚರಿಸಿದ್ದು ಯಾವ ಗ್ರಹದಲ್ಲಿ ಅಂದ್ರೆ ಭೂಮಿ ಅಂತೇಳಿ ನಿಮಗೆ ಗೊತ್ತಿದೆ. ಹಾಗಾದ್ರೆ ಆ ಭೂಮಿಯ ಉಗಮ ಮತ್ತು ವಿಕಸನ ಹೇಗಾಯಿತು ಎಂಬುದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಹಾಗಾದ್ರೆ ಭೂಮಿಯ ಉಗಮ ಮತ್ತು ವಿಕಸನ ಅಂತ ಹೇಳಿ ಹಾಗಾದ್ರೆ ಭೂಮಿಯ ಉಗಮ ಮತ್ತು ವಿಕಸನ ಮತ್ತು ವಿಕಸನ ಹೇಗಾಯಿತು ಎಂಬುದನ್ನು ನಾವು ತಿಳಿಬೇಕಾಗುತ್ತೆ. ಹಾಗಾದ್ರೆ ಭೂಮಿಯ ಉಗಮದ ಬಗ್ಗೆ ನಾವು ನೋಡೋಣ ಅಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಹಲವಾರು ಸಿದ್ಧಾಂತಗಳು ಅಂತ ಹೇಳ್ತೀವಿ. ಕೇವಲ ಒಂದು ಸಿದ್ಧಾಂತದಲ್ಲಿ ಭೂಮಿಯ ಉಗಮವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹಲವಾರು ಸಿದ್ಧಾಂತಗಳು ಭೂಮಿಯ ಉಗಮದ ಬಗ್ಗೆ ಮಾಹಿತಿಯನ್ನು ನೀಡಿವೆ ಅಂತೇಳಿ ನಮಗೆ ತಳೆಯ ಯಾವಾಗ ಹಲವಾರು ಸಿದ್ಧಾಂತಗಳು ಇಲ್ಲಿ ಉಪಕೊಂಡವೋ ಆವಾಗ ಏನಾಗುತ್ತೆ ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಈ ಒಂದು ಭೂಮಿಯ ಉಗಮವನ್ನು ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಅಂತೇಳಿ ನಮಗೆ ತಳೆಯ ಅಂದ್ರೆ ಏನಪ್ಪ ಅಂದ್ರೆ ನಿರ್ಣಾಯಕವಾಗಿ ಭೂಮಿ ಹೇಗೆ ಉಗಮವಾಗಿದೆ ಎಂಬ ಒಂದು ಅಂಶವನ್ನು ನಿಖರವಾಗಿ ತಿಳಿದುಕೊಳ್ಳಲು ನಮಗೆ ಇವತ್ತಿನವರೆಗೂ ಸಹ ಸಾಧ್ಯವಾಗಿಲ್ಲ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ತಿಳಿಯಬೇಕಾಗುತ್ತೆ. ಹಾಗಾದ್ರೆ ಇಂತಹ ಸಿದ್ಧಾಂತಗಳು ಹಲವಾರು ಸಿದ್ಧಾಂತಗಳು ಏನನ್ನು ತಿಳಿಸ್ತಾವಪ್ಪ ಅಂದ್ರೆ ಭೂಮಿಯ ಉಗಮದ ರಹಸ್ಯವನ್ನು ಬೇರಿಸುವಂತಹ ಮಾಹಿತಿಯನ್ನು ಇವು ಒಳಗೊಂಡಂತಹ ಸಿದ್ಧಾಂತಗಳು ಅಂತ ಹೇಳಕ್ಕೆ ತಳೆಯ ಅಂದ್ರೆ ಏನು ಭೂಮಿ ಅಂದ್ರೆ ಈ ಸಿದ್ಧಾಂತಗಳು ಏನಾಗಿದಾವಪ್ಪ ಅಂದ್ರೆ ನಿಖರವಾದಂತಹ ಭೂಮಿಯ ಉಗಮವನ್ನು ನಮಗೆ ತಿಳಿಸುವಂತಹ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದರ ಬದಲಾಗಿ ಏನಾಗಿದಾವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಭೂಮಿ ಹೇಗೆ ಉಗಮವಾಯಿತು ಎಂಬುದರ ರಹಸ್ಯದ ಶೋಧನೆಯನ್ನು ಬೇರಿಸುವಂತಹ ಒಂದು ಕಾರ್ಯವನ್ನು ಇವು ಮಾತ್ರವೇ ಕೈಗೊಂಡಿವೆ ಎಂಬುದನ್ನು ನಾವಿಲ್ಲಿ ತಿಳಿಯಬೇಕಾಗುತ್ತದೆ ಅಂತೇಳಿ ನಮಗೆ ತಲೆ. ಹಾಗಾದ್ರೆ ಇಂತಹ ಒಂದು ಭೂಮಿಯ ಸಿದ್ಧಾಂತಗಳಲ್ಲಿ ಬಹುಮುಖ್ಯವಾಗಿ ಎರಡು ಸಿದ್ಧಾಂತಗಳಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಅಧ್ಯಯನ ದೃಷ್ಟಿಯಿಂದ ಎರಡು ಸಿದ್ಧಾಂತಗಳನ್ನು ನಾವಿಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಒಂದೇ ಸಿದ್ಧಾಂತವನ್ನು ನಾವು ನೋಡೋಣ ಕೇವಲ ಇಲ್ಲಿ ಬಹುಮುಖ್ಯವಾಗಿ ಯಾವ ಒಂದು ಮಾಹಿತಿಯನ್ನು ಹೇಳುತ್ತಪ್ಪ ಅಂದ್ರೆ
ಕೆಲವು ತತ್ವಶಾಸ್ತ್ರಗಳು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಕೆಲವು ತತ್ವಶಾಸ್ತ್ರಗಳು ಇಲ್ಲಿ ಬರುತ್ತವೆ. ಈ ಕೆಲವು ತತ್ವಶಾಸ್ತ್ರಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಇಲ್ಲವೇ ಇವುಗಳು ಅಲ್ಲದೆ ಹೋದರೆ ಏನಪ್ಪ ಅಂದ್ರೆ ಧಾರ್ಮಿಕ ಅಂಶಗಳು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಧಾರ್ಮಿಕವಾಗಿ ಬರುವಂತಹ ಸಿದ್ಧಾಂತಗಳನ್ನು ಇವು ಒಳಗೊಂಡಿವೆ ಅಂತ ಹೇಳ್ತೀವಿ. ಅಂದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ಒಂದು ಧರ್ಮ ಭೂಮಿಯ ಉಗಮದ ಬಗ್ಗೆ ಏನೇನು ಹೇಳಿದೆ ಎಂಬುದನ್ನು ನೀವು ಈಗಾಗಲೇ ತಿಳ್ಕೊಂಡು ಬಂದಿದ್ದೀರಾ. ಅಂತಹ ಒಂದು ಅಂಶಗಳನ್ನು ನಾವಿಲ್ಲಿ ಏನ್ ಮಾಡ್ತೀವಿ, ತತ್ವಶಾಸ್ತ್ರಗಳು ಇಲ್ಲವೇ ಧಾರ್ಮಿಕ ಸಿದ್ಧಾಂತಗಳು ಅಂತ ಹೇಳಿ ನಾವು ಕರಿತೀವಿ. ಇಂತಹ ಸಿದ್ಧಾಂತಗಳಲ್ಲಿ ಅವುಗಳನ್ನು ನಾವು ಅಧ್ಯಯನ ಮಾಡ್ತಾ ಇರೋದು. ಹಾಗೆ ಇದಲ್ಲದೆ ಮತ್ತೊಂದು ಪ್ರಮುಖವಾಗಿ ಬರುತ್ತೆ, ಎರಡನೇದು ವೈಜ್ಞಾನಿಕ ಸಿದ್ಧಾಂತಗಳು ಅಂತ ಹೇಳಿ ನಾವು ವೈಜ್ಞಾನಿಕ ಸಿದ್ಧಾಂತಗಳು ಅಂದ ತಕ್ಷಣನೇ ಅಂದ್ರೆ ಇಲ್ಲಿ ಏನಾಯ್ತೀಯ ಅಂದ್ರೆ ವಿಜ್ಞಾನಿಗಳು ಬುದ್ಧಿಜೀವಿಗಳು ಅನೇಕ ಸಂಶೋಧನೆಗಳನ್ನು ಕೈಗೊಳ್ಳುವುದರ ಮೂಲಕವಾಗಿ ಭೂಮಿಯ ಉಗಮದ ರಹಸ್ಯವನ್ನು ಭೇದಿಸುವುದರ ಮೂಲಕವಾಗಿ ತಿಳಿದುಕೊಂಡಂತಹ ಮಾಹಿತಿಗಳನ್ನು ಇದು ಒಳಗೊಂಡಿದೆ ವೈಜ್ಞಾನಿಕವಾಗಿ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದು ಸಹ ನಿಖರವಾದಂತಹ ಮಾಹಿತಿಯನ್ನು ನೀಡಿಲ್ಲ, ಕೇವಲ ರಹಸ್ಯವನ್ನು ಭೇದಿಸುವಂತಹ ಮಾಹಿತಿಯನ್ನು ಇವು ಒಳಗೊಂಡಿವೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ನಾವು ಅಧ್ಯಯನ ಮಾಡಲು ಹೊರಟಾಗ ನಮಗೆ ಮತ್ತೆ ಮೂರು ಸಿದ್ಧಾಂತಗಳು ಇಲ್ಲಿ ಲಭ್ಯವಾಗ್ತವೆ. ವೈಜ್ಞಾನಿಕ ಸಿದ್ಧಾಂತಗಳಲ್ಲಿಯೇ ಭೂಮಿಯ ಉಗಮದ ಬಗ್ಗೆ ಮೂರು ಮಹತ್ವದಾದಂತಹ ಸಿದ್ಧಾಂತಗಳು ಇಲ್ಲಿ ಲಭ್ಯವಾಗ್ತವೆ. ಅಂತಹ ಸಿದ್ಧಾಂತಗಳು ಯಾವ್ಯಾವು ಅಂದ್ರೆ, ಒಂದು ಸ್ಥಿರ ಭೂ ಸಿದ್ಧಾಂತ, ಎರಡು ಮಿಡಿತ ಭೂ ಸಿದ್ಧಾಂತ, ಮೂರನೇದು ಮಹಾಸ್ಫೋಟ ಸಿದ್ಧಾಂತ ಅಂತ ಹೇಳ್ತಾ ಇದೆ. ಯಾವ್ಯಾವ ಒಂದೇದು ಸ್ಥಿರ ಭೂ ಸಿದ್ಧಾಂತ ಅಂತ ಹೇಳ್ತಾ ಇದೆ, ಎರಡನೇದು ಮಿಡಿತ ಭೂ ಸಿದ್ಧಾಂತ, ಮೂರೇನು ಮಹಾಸ್ಫೋಟ ಸಿದ್ಧಾಂತ ಅಂತ ಹೇಳ್ತಾರೆ. ಇಲ್ಲಿ ವೈಜ್ಞಾನಿಕವಾಗಿ ಮೂರು ಸಿದ್ಧಾಂತಗಳು ಬರ್ತವೆ, ಅದರಲ್ಲಿ ಸ್ಥಿರ ಭೂ ಸಿದ್ಧಾಂತ, ಮಿಡಿತ ಭೂ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ ಎಂಬ ಮೂರು ಅಂಶಗಳು ಇಲ್ಲಿ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಬರ್ತವೆ. ಹಾಗಾದ್ರೆ ಅಂತಹ ಸಿದ್ಧಾಂತಗಳು ಯಾವ ರೀತಿಯಾಗಿ ಭೂಮಿಯ ಉಗಮದ ಬಗ್ಗೆ ಮಾಹಿತಿಯನ್ನು ನೀಡಿದವು ಅಂದ್ರೆ ಸ್ಥಿರ ಭೂ ಸಿದ್ಧಾಂತ ಅಂತ ಹೇಳ್ತಾರೆ. ಏನಿದು ಸ್ಥಿರ ಭೂ ಸಿದ್ಧಾಂತ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಇಲ್ಲಿ ಬರುವಂತಹ ಅಂದ್ರೆ ಬುದ್ಧಿಜೀವಿಗಳು, ಚಿಂತಕರು ಹಾಗೂ ವಿಜ್ಞಾನಿಗಳು ಏನನ್ನ ಯಾವ ಒಂದು ಅಂಶವನ್ನು ಇಲ್ಲಿ ಪ್ರಸ್ತಾಪ ಪಡಿಸ್ತಾರಪ್ಪ ಅಂದ್ರೆ ಆಕಾಶ ಗಂಗೆಗಳು ಅಂತ ಹೇಳ್ತಾರೆ. ಅಂದ್ರೆ ಆಕಾಶ ಗಂಗೆಗಳು ಏನಾಗಿದವಪ್ಪ ಅಂದ್ರೆ ನಿರಂತರವಾಗಿ ರೂಪುಗೊಳ್ಳುತ್ತ, ಏನೋ ಆಕಾಶ ಗಂಗೆಗಳು ಸುಮ್ಮನೆ ಇರೋದಿಲ್ಲ, ಅವು ನಿರಂತರವಾಗಿ ರೂಪುಗೊಳ್ಳುತ್ತ ಅಂದ್ರೆ ಬೆಳೆದುಕೊಳ್ಳುತ್ತ ಏನಾಗಿದವೆ ಖಾಲಿ ಜಾಗವನ್ನು ಆವರಿಸಿವೆ ಎಂಬ ಒಂದು ಅಂಶವನ್ನು ಸ್ಥಿರ ಭೂ ಸಿದ್ಧಾಂತದ ಸಿದ್ಧಾಂತದ ಪ್ರತಿಪಾದಕರುಗಳು ಹೇಳ್ಪಡ್ತಾರೆ. ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆ, ಈ ಒಂದು ಜಾಗದಿಂದ ಅಂದ್ರೆ ಇಲ್ಲಿರುವಂತಹ ಯಾವುದೋ ಒಂದು ಆಕಾಶ ಗಂಗೆ ಸುಮ್ಮನೆ ಇರೋದಿಲ್ಲ, ಅದೇನ್ ಮಾಡುತ್ತೆ ರೂಪುಗೊಳ್ಳುತ್ತಾ ಅಂದ್ರೆ ಬೆಳೆಯುತ್ತಾ ಹೋಗುತ್ತೆ. ಬೆಳೆಯುತ್ತಾ ಹೋಗುವುದರ ಮೂಲಕವಾಗಿ ಏನಾಗುತ್ತೆ, ಈ ರೀತಿಯಾಗಿ ಖಾಲಿ ಇರುವಂತಹ ಜಾಗವನ್ನು ಏನ್ ಮಾಡಿದೆ ಆವರಿಸಿಕೊಳ್ಳುತ್ತ ಸಾಗಿದೆ ಎಂಬ ಒಂದು ಮಹತ್ತರ ಮಾಹಿತಿಯನ್ನು ಈ ಸ್ಥಿರ ಭೂ ಸಿದ್ಧಾಂತದ ಪ್ರತಿಪಾದಕರು ಇಲ್ಲಿ ಮಂಡಿಸಿಕೊಂಡು ಬಂದರು ಅಂತ ಹೇಳಬೇಕಾದ್ರೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ
ಮಿಡಿತ ಭೂ ಸಿದ್ಧಾಂತ ಅಂತ ಹೇಳಿ ಕರೀತೀವಿ. ಏನಿದು ಮಿಡಿತ ಭೂ ಸಿದ್ಧಾಂತ ಅಂದ್ರೆ, ಇದರ ಪ್ರಕಾರವಾಗಿ ಇವ್ರೇನು ಹೇಳ್ತಾರಪ್ಪ ಅಂದ್ರೆ, ಜಗತ್ತು ನಿರಂತರವಾಗಿ ಇಗ್ಗುವ ಮತ್ತು ಕುಗ್ಗುವ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಕಡಿಮೆಯಾಗೋದು ಮತ್ತೆ ಹೆಚ್ಚಾಗುವಂತಹ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಯೆಯಾಗಿರುತ್ತದೆ ಎಂಬ ಒಂದು ಅಂಶವನ್ನು ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿ ನಾವು ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಶ್ವಾಸಕೋಶ ಏನಾಗುತ್ತೆ, ಹಿಗ್ಗುತ್ತೆ. ಅದೇ ಉಸಿರನ್ನು ಹೊರಗೆ ಬಿಟ್ಟಾಗ ಏನಾಗುತ್ತೆ, ಕುಗ್ಗುತ್ತೆ ಅಂತ ಹೇಳ್ತೀವಲ್ವಾ. ಹಾಗೆ ಇಲ್ಲೇನಾಗುತ್ತೆ, ಇಲ್ಲಿ ಪ್ರಮುಖವಾಗಿ ಬರುವಂತಹ ಈ ಒಂದು ನಿಯಮದ ಸಿದ್ಧಾಂತದ ಪ್ರಕಾರವಾಗಿ ಈ ಒಂದು ಪ್ರತಿಪಾದಕರು ಏನ್ ಹೇಳ್ತಾರಪ್ಪ ಅಂದ್ರೆ, ಜಗತ್ತು ನಿರಂತರವಾಗಿ ಹಿಗ್ಗುವಂತಹ ಮತ್ತು ಕುಗ್ಗುವಂತಹ ಕ್ರಿಯೆ ಎಲ್ಲಿರುತ್ತದೆ ಎಂಬ ಒಂದು ಅಂಶವನ್ನು ಇಲ್ಲಿ ಪ್ರತಿಪಾದಿಸಿಕೊಂಡು ಬರ್ತಾರೆ. ಆ ಒಂದು ಅಂಶವನ್ನೇ ಮಿಡಿತ ಭೂ ಸಿದ್ಧಾಂತ ಅಂತ ಹೇಳ್ತಾರೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಅಲ್ಪ ಸ್ವಲ್ಪ ಭೂಮಿಯ ರಹಸ್ಯ ಅಂದ್ರೆ ಉಗಮದ ಸಿದ್ಧಾಂತಕ್ಕೆ ಹತ್ತಿರವಾದಂತಹ ಒಂದು ಸಿದ್ಧಾಂತ ಅಂದ್ರೆ ಯಾವ್ದಪ್ಪ ಅಂದ್ರೆ ಮಹಾಸ್ಫೋಟ ಸಿದ್ಧಾಂತ ಅಂತ ಹೇಳ್ತಾರೆ. ಏನಿದು ಮಹಾಸ್ಫೋಟ ಸಿದ್ಧಾಂತ ಅಂದ್ರೆ, ಇಲ್ಲಿ ಇವರು ಏನ್ ಕೊಡ್ತಾರಪ್ಪ ಅಂದ್ರೆ, ಭೌತ ವಸ್ತು ಅಂತ ಹೇಳಿ ಅಂದ್ರೆ, ಭೌತ ವಸ್ತು ಅಂದ್ರೆ ಬರೀ ಕಣ್ಣಿಗೆ ಕಾಣುವಂತಹ ವಸ್ತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅಂತಹ ಭೌತ ವಸ್ತು ಏನಾಗಿ ಈ ಸಿದ್ಧಾಂತದ ಪ್ರಕಾರವಾಗಿ ಅಂದ್ರೆ, ಈ ಒಂದು ಭೌತ ವಸ್ತು ಮೊದಲು ಏನಾಗಿರುತ್ತಪ್ಪ ಅಂದ್ರೆ, ಮೊದಲು ಉರಿಯುವ ಅಂದ್ರೆ ಬೆಂಕಿಯ ಉಂಡೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಧಗಧಗ ಉರಿಯುವಂತಹ ಅಂತೇಳಿ ಕರಿತೀವಿ. ಧಗಧಗ ಉರಿಯುವಂತಹ ಏನಾಗಿರುತ್ತೆ, ಬೆಂಕಿಯ ಉಂಡೆಯಾಗಿತ್ತು ಅಂತೇಳಿ ಇವರು ಹೇಳ್ತಾರೆ. ಯಾವುದೋ ಈ ಒಂದು ಭೌತ ವಸ್ತು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಬೆಂಕಿ ಉಂಡೆಯಾಗುವುದರ ಮೂಲಕವಾಗಿ ಇದು ಏನಾಗಿರುತ್ತಂದ್ರೆ, ಒಂದೇ ಸ್ಥಳದಲ್ಲಿ ಅಂದ್ರೆ ಆ ಕಡೆ ಈ ಕಡೆ ಅಡ್ಡ ಚಲಿಸುತ್ತಿರೋದಿಲ್ಲ, ಅದು ಏನಾಗಿರುತ್ತೆ, ಒಂದೇ ಸ್ಥಳದಲ್ಲಿ ಇತ್ತು ಎಂಬ ಒಂದು ಮಾಹಿತಿಯನ್ನು ಇವರು ಹೇಳ್ತಾ ಬರ್ತಾರೆ. ಈ ಒಂದು ಒಂದೇ ಸ್ಥಳದಲ್ಲಿ ಇರುವಂತಹ ಈ ಭೌತ ವಸ್ತು ಮೊದಲು ಬೆಂಕಿ ಉಂಡೆಯಾಗುವುದರ ಮೂಲಕವಾಗಿ ಅನಂತರ ಅದು ಏನಾಗುತ್ತೆ, ಉರಿತ ಶಾಖ ಅದರಲ್ಲಿ ಹೆಚ್ಚು ಹೆಚ್ಚು ಬಿಡುಗಡೆಯಾದ ಹಾಗೆ ಅದು ಏನಾಗುತ್ತೆ, ಅದು ಅನಂತರದಲ್ಲಿ ಒಂದು ಮಹಾಸ್ಫೋಟ ಅಂದ್ರೆ ಅದು ಸಿಡಿಯುತ್ತೆ. ಶಾಖ ಯಾವಾಗ ಅದರಲ್ಲಿ ಹೆಚ್ಚಾಗುತ್ತೋ ಆ ಒಂದು ಶಾಖವನ್ನು ತಾಳಲಾಗದೆ ಆ ಒಂದು ಬೌದ್ಧ ವಸ್ತು ಏನಾಗುತ್ತೆ, ಒಂದು ಮಹಾಸ್ಫೋಟಕ್ಕೆ ಒಳಗಾಗುತ್ತೆ. ಯಾವಾಗ ಆ ಮಹಾಸ್ಫೋಟ ಅಲ್ಲಿ ಸಂಭವಿಸುತ್ತೋ ಆವಾಗ ಅದರಿಂದ ಸಿಡಿದಂತಹ ಎಲ್ಲಾ ಚೂರುಗಳು ಎಲ್ಲ ಅಂದ್ರೆ ಆ ಒಂದು ಬೌದ್ಧ ವಸ್ತುವಿನ ಅಂಶಗಳು ಏನಾಗ್ತವಪ್ಪ ಅಂದ್ರೆ, ಎಲ್ಲಾ ದಿಕ್ಕುಗಳಲ್ಲೂ ಅಂದ್ರೆ ಎಲ್ಲಾ ದಿಕ್ಕುಗಳ ಸುತ್ತಲೂ ಸಹ ಏನಾಗುತ್ತೆ, ಅದು ಅನೇಕ ಚದುರಿ ಅಂದ್ರೆ ಚದುರುವುದರ ಮೂಲಕವಾಗಿ ಸಿಡಿಯುವುದರ ಮೂಲಕವಾಗಿ ಅನೇಕ ಸ್ಥಳಗಳಲ್ಲಿ ಆ ಅನೇಕ ಸ್ಥಳಗಳನ್ನು ಆವರಿಸುವುದರ ಮೂಲಕವಾಗಿ ಅನೇಕ ಆಕಾಶ ಗಂಗೆಗಳನ್ನು ಆ ಒಂದು ಭೌತ ವಸ್ತು ಸೃಷ್ಟಿಸಿತು ಎಂಬ ಒಂದು ಸಂಗತಿಯನ್ನು ಈ ಮಹಾಸ್ಫೋಟ ಸಿದ್ಧಾಂತದ ಅವರು ವಿವರಿಸಿಕೊಂಡು ಬರ್ತಾರೆ. ಅಂದ್ರೆ ಏನೋ ಇಲ್ಲಿ ಏನಲ್ಲ, ಇಲ್ಲಿ ಬಹುಮುಖ್ಯವಾಗಿ ಭೌತ ವಸ್ತುವು ಮೊದಲು ಏನಾಗಿರುತ್ತೆ, ಬೆಂಕಿಯ ಉಂಡೆಯಾಗಿ ಒಂದೇ ಸ್ಥಳದಲ್ಲಿ ಇತ್ತು, ಅದು ಅನಂತರ ಒಂದು ಮಹಾಸ್ಫೋಟಕ್ಕೆ ಒಳಗಾಗುವುದರ ಮೂಲಕವಾಗಿ ಅದು ಎಲ್ಲ ಸ್ಥಳಗಳನ್ನು ಆವರಿಸುವುದರ ಮೂಲಕವಾಗಿ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲಿ ಬರುವಂತಹ ಎಲ್ಲಾ ದಿಕ್ಕುಗಳಲ್ಲಿ ಅದು ಆವರಿಸುವುದರ ಮೂಲಕವಾಗಿ ಅನೇಕ ಆಕಾಶ ಗಂಗೆಗಳ ಸೃಷ್ಟಿಗೆ ಕಾರಣವಾಗುತ್ತೆ. ಇಂತಹ ಸ್ಫೋಟಗೊಂಡಂತಹ ಅನೇಕ ಆಕಾಶ ಗಂಗೆಗಳಲ್ಲಿ ನಾವು ಇರುವಂತಹ ಆಕಾಶ ಗಂಗೆಯಾದಂತಹ ಆಲೋಹಾದಿ ಗ್ಯಾಲಕ್ಸಿ ಒಂದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಗ್ಯಾಲಕ್ಸಿಯಲ್ಲಿ ಸೂರ್ಯ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಅಂತಹ ಪ್ರಮುಖ ಸ್ಥಾನ ಅಂತಹ ಸೌರಮಂಡಲದಲ್ಲಿ
ಸೂರ್ಯ ಹಾಗೂ ಇನ್ನಿತರ ಗ್ರಹಗಳ ಜೊತೆಯಲ್ಲಿ ಭೂಮಿಯೂ ಸಹ ಸ್ಥಾನವನ್ನು ಪಡೆದುಕೊಳ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದು ಅಂದ್ರೆ ಇಂತಹ ಅಸಂಖ್ಯಾತ ಆಕಾಶ ಗಂಗೆಗಳಲ್ಲಿ ಭೂಮಿಯು ಒಂದು ಸಣ್ಣ ವಸ್ತುವಾಗಿ ಇಲ್ಲಿ ಏನಾಯಿತು, ಉಗಮವನ್ನು ಪಡೆದುಕೊಳ್ತು ಎಂಬ ಒಂದು ಸಂಗತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ರೀತಿಯಾಗಿ ಭೂಮಿಯ ಒಂದು ಉಗಮವು ಇಲ್ಲಿ ನಡೆದುಕೊಂಡು ಬಂತು ಅಂತೇಳಿ ನಮಗೆ ಹೇಳುತ್ತೆ. ಇದಾದ ನಂತರದಲ್ಲಿ ಈ ಒಂದು ಈ ರೀತಿಯಾಗಿ ಉಗಮಿಸಿದಂತಹ ಭೂಮಿ ಹೇಗಿತ್ತು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಹಾಗಾದ್ರೆ ಭೂಮಿಯು ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಅಂತೇಳಿ ನಮ್ಮ ಎಷ್ಟು ವರ್ಷಗಳ ಹಿಂದೆ ಸುಮಾರು 4.5 ಅಂತೇಳಿ ನಾವು ಕರಿತೀವಿ. ಈ 4.5 ಬಿಲಿಯನ್ ಅಂದ್ರೆ ಸುಮಾರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಿಖರವಾಗಿ ನಮಗೆ ಗೊತ್ತಿಲ್ಲ ದಿನಾಂಕ ಅಥವಾ ವರ್ಷಗಳು ಗೊತ್ತಿಲ್ಲ, ಹಾಗಾಗಿ ಏನಂತ ಕರಿತೀವಿ, 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಉಗಮವಾಯಿತು ಯಾವುದು, ನಾವು ಇರುವಂತಹ ಈ ಒಂದು ಭೂಮಿಯ ಗ್ರಹ ಅಂತೇಳಿ ನಾವು. ಹಾಗಾದ್ರೆ ಈ ಇಷ್ಟು ವರ್ಷಗಳ ಹಿಂದೆ ಉಗಮವಾದಂತಹ ಈ ಗ್ರಹ ಪ್ರಾರಂಭದಲ್ಲಿ ಹೇಗಿತ್ತಪ್ಪ ಅಂದ್ರೆ ಅದೊಂದು ಉರಿಯುವ ಗೋಳವಾಗಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನೋ ಅದು ಯಾವಾಗ ಇಲ್ಲೇ ಇಲ್ಲಿ ನಾವು ನೋಡೋದ್ರೆ ಭೌತ ವಸ್ತು ಅಂತೇಳಿ ನಾವು ಕರಿತೀವಿ, ಅದು ಉರಿತ ಬೆಂಕಿಯ ಗೋಳ ಅಂದ್ರೆ ಬೆಂಕಿಯ ಉಂಡೆಯಾಗಿರುತ್ತೆ. ಅದರಲ್ಲಿ ಯಾವಾಗ ಶಾಖ ಹೆಚ್ಚಾಗುತ್ತೋ ಆವಾಗ ಅದು ಈ ಎಲ್ಲಾ ದಿಕ್ಕುಗಳಲ್ಲಿ ಸ್ಫೋಟಗೊಂಡು ಅಂದ್ರೆ ಏನಾಗುತ್ತೆ ಅದು ಅಲ್ಲಿ ಬರುತ್ತೆ ಅಂದ್ರೆ ಸ್ಫೋಟಗೊಂಡು ಆ ಒಂದು ಜಾಗವನ್ನು ಆವರಿಸುತ್ತೆ. ಅಂತಹ ಒಂದು ವಸ್ತುವಿನಲ್ಲಿ ಸಣ್ಣದಾದಂತಹ ವಸ್ತುವಾಗಿ ಭೂಮಿ ನಿರ್ಮಾಣವಾಗುತ್ತೆ. ಆ ಭೂಮಿ ಹೇಗಿರುತ್ತೆ ಆರಂಭದಲ್ಲಿ ಅಂದ್ರೆ ಉರಿಯುವ ಗೋಳವಾಗಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಬೆಂಕಿಯ ಉಂಡೆಯಾಗಿ ತನ್ನ ಆರಂಭವನ್ನು ಭೂಮಿ ಈ ಒಂದು ಸೌರಮಂಡಲದಲ್ಲಿ ಪಡೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸಮಯದಲ್ಲಿಯೇ ಭೂಮಿ ಏನಾಗ್ತಿರುತ್ತಪ್ಪ ಅಂದ್ರೆ ಪದೇ ಪದೇ ಮೇಲಿಂದ ಮೇಲೆ ಜ್ವಾಲಾಮುಖಿಗಳು ಅಂತೇಳಿ ನಾವು ಕರಿತೀವಿ. ಆ ಜ್ವಾಲಾಮುಖಿಗಳು ಮತ್ತು ಧಕಮುಖಗಳಿಗೆ ಅಂದ್ರೆ ಧಕಮುಖಿಗಳಿಗೆ ಒಳಪಡುವಂತಹ ಒಂದು ಸ್ಥಿತಿಯನ್ನು ಭೂಮಿ ಒಳಗೊಂಡಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆರಂಭಿಕವಾಗಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಭೂಮಿ ಅನುಸರಿಸಿಕೊಂಡು ಬರುತ್ತೆ. ಹಾಗೆ ಆರಂಭಿಕ ವಿಕಸನದಲ್ಲಿ ಭೂಮಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಆರಂಭಿಕ ಅವಧಿಯಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಅನೇಕ ಧೂಮಕೇತುಗಳು ಅಂತೇಳಿ ನಾವು ಕರಿತೀವಿ ಮತ್ತು ಉಲ್ಕೆಗಳು ಬಂದು ಏನ್ ಮಾಡ್ತವೆ ರಭಸವಾಗಿ ಅಪ್ಪಳಿಸಲು ಪ್ರಾರಂಭಿಸ. ಅಂದ್ರೆ ಏನಿದೆ ಇಲ್ಲಿ ಬರುವಂತಹ ಧೂಮಕೇತುಗಳಿರ್ಬೋದು ಮತ್ತು ಉಲ್ಕೆಗಳು ಸಹ ಏನ್ ಮಾಡ್ತವೆ ಭೂಮಿ ಅಂದ್ರೆ ಈ ಒಂದು ಗ್ರಹವನ್ನು ಅಥವಾ ಈ ಒಂದು ಭೌತ ವಸ್ತುವನ್ನು ಏನ್ ಮಾಡ್ತವೆ ಉರಿಯುವ ಗೋಳವಾದಂತಹ ಇದನ್ನು ಅಪ್ಪಳಿಸಲು ಪ್ರಾರಂಭಿಸಿಕೊಂಡು ಬರ್ತವೆ. ಇಂತಹ ಬೃಹತ್ ಅಪ್ಪಳಿಕೆಯು ಏನಾಗುತ್ತಪ್ಪ ಅಂದ್ರೆ ಭೂಮಿಯನ್ನು 57.5 ಡಿಗ್ರಿ ವಾಲಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ರಭಸವಾಗಿ ಬಂದು ಧೂಮಕೇತುಗಳು ಮತ್ತು ಉಲ್ಕೆಗಳು ಬಂದು ಭೂಮಿಯನ್ನು ಅಪ್ಪಳಿಸಲು ಪ್ರಾರಂಭವಾಗ್ತವೋ ಅಂತಹ ಒಂದು ರಭಸಕ್ಕೆ ಭೂಮಿಯ ಒಂದು ಭೂಭಾಗ ಅದರಿಂದ ಸಿಡಿದು ಹೊರಹೋಗುತ್ತೆ. ಅಂತಹ ಒಂದು ಭಾಗವನ್ನೇ ನಾವು ಚಂದ್ರನ ಉಗಮ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಈ ಒಂದು ವಾಲಲು ಅಂದ್ರೆ ಇಲ್ಲಿ ಪ್ರಮುಖವಾಗಿ 57.5 ಡಿಗ್ರಿ ವಾಲಲು ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಚಂದ್ರನ ಉಗಮಕ್ಕೂ ಸಹ ಇವು ಕಾರಣವಾಗುವುದರ ಮೂಲಕವಾಗಿ ಏನಾಗ್ತಾವಪ್ಪ ಅಂದ್ರೆ ಭೂಮಿಯ ಅವಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ಈ ಧೂಮಕೇತುಗಳು ಮತ್ತು ಉಲ್ಕೆಗಳು ನೀಡಿಕೊಂಡು ಬಂದುವು ಅಂತೇಳಿ ನಮಗೆ ತಾರೆ. ಹಾಗೆ ಈ ರೀತಿಯಾಗಿ ಉರಿಯುತ್ತಿರುವಂತಹ ಭೂಮಿ ಹಲವು ಮಿಲಿಯನ್ ವರ್ಷಗಳ ತರುವಾಯದಲ್ಲಿ ಏನಾಗುತ್ತೆ ಅಂದ್ರೆ ಹಲವು ಮಿಲಿಯನ್ ವರ್ಷಗಳ ನಂತರದಲ್ಲಿ ಕಾಲ ಅಂದ್ರೆ ಬಿಸಿಯಾಗಿದ್ದಂತಹ ಭೂಮಿ ಕಾಲಕ್ರಮೇಣವಾಗಿ ತಂಪಾಗುವ ಅಂದ್ರೆ ಪ್ರಕ್ರಿಯೆಗೆ ಒಳಪಡ ಯಾವಾಗ ಕಾಲಕ್ರಮೇಣವಾಗಿ ತಂಪಾಗುವಂತಹ ಪ್ರಕ್ರಿಯೆಗೆ ಅಂದ್ರೆ ತಣ್ಣಗಾಗುವಂತಹ ಪ್ರಕ್ರಿಯೆಗೆ ಭೂಮಿ ಒಳಪಡುತ್ತೋ ಆವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ಜ್ವಾಲಾಮುಖಿ ಸ್ಫೋಟಗಳು ಹಂತ ಹಂತವಾಗಿ ಕಡಿಮೆಯಾಗಲು ಕಾರಣವಾಗುತ್ತೆ.
ಯಾವಾಗ ಜ್ವಾಲಾಮುಖಿಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೋ ಆವಾಗ ಭೂಮಿಯ ಮೇಲ್ಭಾಗ ಏನಾಗುತ್ತೆ ಗಟ್ಟಿ ಶಿಲೆಯಾಗಿ ಮಾರ್ಪಡುತ್ತೆ ಯಾವಾಗ ಭೂಮಿಯ ಮೇಲ್ಭಾಗ ಗಟ್ಟಿಯಾದಂತಹ ಶಿಲೆಯಾಗಿ ಮಾರ್ಪಡುತ್ತೋ ಅದನ್ನೇ ನಾವೇನಂತ ಕರಿತೀವೋ ಅಂದ್ರೆ ಭೂಮಿಯ ಕ್ರಸ್ಟ್ ಎಂದು ಕರೆಯಲಾಗಿದೆ ಅಂತ ನಾವು ಹೇಳ್ತೀವಿ ಈ ರೀತಿಯಾಗಿ ಭೂಮಿಯ ಮೇಲ್ಭಾಗ ಏನಾಗುತ್ತೆ ಶಿಲೆಯ ರೂಪವನ್ನು ಪಡೆದುಕೊಳ್ಳುತ್ತೆ ಗಟ್ಟಿಯಾಗಲು ಪ್ರಾರಂಭಿಸಿಕೊಂಡು ಬಂತು ಅಂತ ಹೇಳಬೇಕು ಯಾವಾಗ ಜ್ವಾಲಾಮುಖಿಗಳು ಸಂಪೂರ್ಣವಾಗಿ ಭೂಮಿಯ ಮೇಲ್ಭಾಗದಲ್ಲಿ ಸ್ಫೋಟಗೊಳ್ಳುವುದು ಕಡಿಮೆಯಾಗುತ್ತೋ ಇದರಿಂದಾಗಿ ಕಾಲಕ್ರಮೇಣವಾಗಿ ಭೂಮಿ ಏನಾಗುತ್ತೆ ಮತ್ತಷ್ಟು ತಂಪಾಗುವ ಪ್ರಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ ಈ ಪ್ರಕ್ರಿಯೆಯನ್ನು ಮುಂದುವರಿಸುವುದರ ಮೂಲಕವಾಗಿ ಭೂಮಿಯು ಏನಾಗುತ್ತಿಲ್ಲ ಸಹಜವಾಗಿಯೇ ಈ ಒಂದು ಕ್ರಸ್ಟ್ ಆಗಿ ನಿರ್ಮಾಣವಾದಂತಹ ಭೂಮಿಯ ಮೇಲ್ಭಾಗವು ಅಂತ ಅಂತವಾಗಿ ಕುಗ್ಗಲು ಪ್ರಾರಂಭಿಸಿಕೊಂಡು ಬರುತ್ತೆ ಅಂದ್ರೆ ಏನಾಗುತ್ತೆ ಯಾವಾಗ ತಾಪಮಾನ ಕಡಿಮೆಯಾಗುತ್ತೋ ಆ ಒಂದು ಕಡಿಮೆಯಾದಂತಹ ತಾಪಮಾನದಿಂದಾಗಿ ಭೂಮಿಯ ಮೇಲ್ಭಾಗ ಏನಾಗುತ್ತೆ ಕುಗ್ಗಲು ಪ್ರಾರಂಭಿಸಿಕೊಂಡು ಬರುತ್ತೆ ಯಾವಾಗ ಭೂಮಿಯ ಮೇಲ್ಭಾಗ ಕುಗ್ಗಲು ಪ್ರಾರಂಭಿಸಿಕೊಂಡು ಬರುತ್ತೋ ಆವಾಗಲೇ ಭೂಮಿಯ ಮೇಲ್ಭಾಗದಲ್ಲಿ ಏನಾಗ್ತವೆ ಬೆಟ್ಟಗಳು ಅಂತೇಳಿ ನಾವು ಕರಿತೀವಿ ಮತ್ತು ಕಣಿವೆ ಅಂತೇಳಿ ನಾವು ಕರಿತೀವಿ ಬೆಟ್ಟಗಳು ಮತ್ತು ಕಣಿವೆಗಳು ಅಂತೇಳಿ ನಾವು ಕರಿತೀವಿ ಅಂದ್ರೆ ನಾವು ನೋಡ್ತೀವಿ ಸಹ್ಯಾದ್ರಿ ಪರ್ವತ ಶ್ರೇಣಿ ಹಿಮಾಲಯ ಪರ್ವತಗಳು ಅಂದ್ರೆ ಈ ರೀತಿಯಾದಂತಹ ಬೆಟ್ಟಗಳು ಕಣಿವೆಗಳು ಅಂತೇಳಿ ನಾವು ಕರಿತೀವಿ ಸೃಷ್ಟಿಯಾಗುವುದರ ಮೂಲಕವಾಗಿ ಏನಾಗುತ್ತೆ ಇಲ್ಲಿ ಸಹಜವಾಗಿಯೇ ಆರಂಭಿಕ ಅವಧಿಯಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವುದರ ಮೂಲಕವಾಗಿ ಅವುಗಳಿಂದ ಹೊರಬಂದಂತಹ ಅನೇಕ ಅನಿಲಗಳು ಏನ್ ಮಾಡ್ತವೆ ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿಸಿಕೊಂಡು ಬಂದವು ಅಂತ ಹೇಳಬೇಕು ಯಾವಾಗ ಈ ರೀತಿಯಾದಂತಹ ಭೂಮಿಯ ಮೇಲ್ಭಾಗ ಅನೇಕ ಅನಿಲಗಳಿಂದ ವಾತಾವರಣ ನಿರ್ಮಾಣಗೊಳ್ಳುತ್ತೋ ಆವಾಗ ಭೂಮಿ ಏನ್ ಮಾಡುತ್ತೆ ಮತ್ತಷ್ಟು ತಂಪಾಗುವಂತಹ ಪ್ರಕ್ರಿಯೆಗೆ ಅದು ಒಳಪಡುತ್ತೆ ಅಂದ್ರೆ ಮತ್ತಷ್ಟು ತಣ್ಣಗಾಗುವಂತಹ ಒಂದು ಪ್ರಕ್ರಿಯೆಯನ್ನು ಅದು ಮುಂದುವರಿಸಿಕೊಂಡು ಬರುತ್ತೆ ಯಾವಾಗ ಮತ್ತಷ್ಟು ತಂಪಾಗುವಂತಹ ಪ್ರಕ್ರಿಯೆಯನ್ನು ಅದು ಮುಂದುವರಿಸಿಕೊಂಡು ಬರುತ್ತೋ ಆಗ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಏನಪ್ಪ ಅಂದ್ರೆ ಆವಿಯ ರೂಪದಲ್ಲಿ ಇದ್ದಂತಹ ನೀರು ಅಂತ ಹೇಳಿ ಕರಿತೀವಿ ಏನೋ ಆವಿಯ ರೂಪದಲ್ಲಿ ಇದ್ದಂತಹ ನೀರು ಏನಾಗುತ್ತೆ ಕ್ರಮೇಣ ಮೋಡವಾಗಲು ಪ್ರಾರಂಭಿಸುತ್ತೆ ಅಂದ್ರೆ ಕ್ರಮೇಣವಾಗಿ ಮೋಡವಾಗುವುದರ ಮೂಲಕವಾಗಿ ಈ ಮೋಡ ಕಾಲಾನಂತರದಲ್ಲಿ ಯಾವಾಗ ಮತ್ತಷ್ಟು ತಂಪಾಗುವ ಪ್ರಕ್ರಿಯೆ ಮುಂದುವರ್ಕೊಂಡು ಬರುತ್ತೋ ಆವಾಗ ಏನಾಗುತ್ತೆ ಮಳೆ ಅಂದ್ರೆ ಮಳೆಯಾಗಿ ಭೂಮಿಯ ಮೇಲ್ಭಾಗದಲ್ಲಿ ನಿರಂತರವಾಗಿ ಸುರಿಯಲು ಪ್ರಾರಂಭಿಸಿಕೊಂಡು ಬಂತು ಅಂತ ಹೇಳಬೇಕಾಗುತ್ತೆ ಹೀಗೆ ಮಳೆ ಭೂಮಿಯ ಮೇಲೆ ಪ್ರಾರಂಭವಾಗಿಕೊಂಡು ಬಂತು ಅಂತ ಹೇಳಬೇಕಾಗುತ್ತೆ ಈ ರೀತಿ ದೀರ್ಘಕಾಲವಾಗಿ ಸುರಿದಂತಹ ಮಳೆ ಏನ್ ಮಾಡುತ್ತೆ ಭೂಮಿಯ ಮೇಲೆ ಅಂದ್ರೆ ಈ ಭೂಭಾಗದ ಮೇಲೆ ಏನ್ ಮಾಡುತ್ತೆ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಂದ್ರೆ ನೀರನ್ನು ಸಂಗ್ರಹಿಸುವಂತಹ ತಾಣಗಳನ್ನು ನಿರ್ಮಿಸಿಕೊಂಡು ಬರುತ್ತೆ ಅಂದ್ರೆ ಕೆರೆಗಳು ನಿರ್ಮಾಣವಾಗ್ತವೆ ಕೊಳಗಳು ನಿರ್ಮಾಣವಾಗ್ತವೆ ನದಿಗಳು ಇಲ್ಲಿ ನಿರ್ಮಾಣವಾಗ್ತವೆ ಸರೋವರಗಳು ನಿರ್ಮಾಣವಾಗ್ತವೆ ಮತ್ತು ಸಮುದ್ರಗಳು ಏನಾಗ್ತವೆ ಇಲ್ಲಿ ನಿರ್ಮಿಸಿಕೊಂಡು ಬರಲು ಇಂತಹ ದೀರ್ಘಕಾಲವಾಗಿ ಸುರಿದಂತಹ ಮಳೆಯು ಕಾರಣವಾಯಿತು ಅಂತ ಹೇಳಬಿದ್ದಳೆ ಈ ರೀತಿಯಾಗಿ ಸುರಿದಂತಹ ಮಳೆ ಮತ್ತು ಮಾರುತಗಳು ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಬೆಟ್ಟ ಹಾಗೂ ಗುಡ್ಡ ಅಂದ್ರೆ ಕಣಿವೆಗಳು ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಇಲ್ಲಿ ಬರುವಂತಹ ಬೆಟ್ಟಗಳು ಮತ್ತು ಕಣಿವೆಗಳು ಅಂತ ಹೇಳಿ ನಾವು ಕರಿತೀವಿ ಈ ಬೆಟ್ಟ ಮತ್ತು ಕಣಿವೆಗಳನ್ನು ಏನ್ ಮಾಡ್ತವೆ ಸವೆಸಲು ಪ್ರಾರಂಭಿಸಿಕೊಂಡು ಬರ್ತವೆ ಸವೆಸಲು ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಯಾವಾಗ ಈ ಒಂದು ಪ್ರಕ್ರಿಯೆ ನಡೆಯಲು ಪ್ರಾರಂಭವಾಗುತ್ತೋ ಆವಾಗ ಶಿಲೆಗಳು ಏನಾಗ್ತವೆ ಸಣ್ಣ ಕಣಗಳಾಗಿ ರೂಪುಗೊಳ್ಳುತ್ತವೆ ಅಂದ್ರೆ ಗಟ್ಟಿಯಾದಂತಹ ಶಿಲೆಗಳು ಮಳೆಯ ಹನಿಗಳ ಹೊಡೆತಕ್ಕೆ ಮಾರುತಗಳ ಹನಿಗಳ ಹೊಡೆತಕ್ಕೆ ಏನಾಗ್ತವೆ ಅಂತ ಅಂತವಾಗಿ ಅವು ಸಣ್ಣ ಸಣ್ಣ ಕಣಗಳಾಗಿ ನಡೆದು ಅಂದ್ರೆ ಸವೆದು ಮರಳು ನಿರ್ಮಾಣವಾಗುತ್ತೆ ಹಾಗೆ ಮಣ್ಣು ಇಲ್ಲಿ ನಿರ್ಮಾಣವಾಗುತ್ತೆ ಮತ್ತು ಸಮುದ್ರದ ತಳ ನಿರ್ಮಾಣವಾಗಿಕೊಂಡು ಬಂತು ಅಂತ ಹೇಳಬೇಕು
यीतिया मरल निर्माण मणु निर्माण समुद्र तण निर्माण आव भूमिय मेले जीवी उगम के योग्यव वातावरण इन सृष्टिया याके सृष्टिया भूमिय मेले इवंत वातावरण ऐन विषयुक्त कूड़ वातावरण आगे अंत मीतलते इष्टेल भूमि विकसन सह इ जीवी इन उगम अंत मीतलते याके वातावरण ऐन अरे ज्वालामुखिंद अनिल जीवी उगम के योग्यव वातावरण अब निर्मिक बंद अब विषयुक्त अंत मीत ಇಷ್ಟು ಭೂಮಿಯ ಉಗಮ ಮತ್ತು ವಿಕಸನ ಅಂತ ನಾವು ಕರೀತೀವಿ. ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಅಧ್ಯಯನ ಮಾಡುವಂತದ್ದು ಜೀವಿಗಳ ಅಂದ್ರೆ ಜೀವಿಗಳ ಉಗಮ ಮತ್ತು ವಿಕಸನ ಅಂತ ಹೇಳಿ ಕರೀತೀವಿ. ಈ ಜೀವಿಗಳ ಉಗಮ ಮತ್ತು ವಿಕಸನ ಹೇಗಾಗುತ್ತೆ ಇಂತಹ ಒಂದು ವಿಷಯುಕ್ತ ವಾತಾವರಣದ ನಡುವೆಯೂ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು.